ಸ್ಪರ್ಧಾ ಭಾರತಿ ಕರ್ನಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಜೊತೆ ಉತ್ತರಗಳನ್ನು ಹೇಳ್ತೀನಿ. ಇಂಥ ಈ ಪ್ರಶ್ನೆಗಳನ್ನು ಯಾಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದು ಸಲ ನಾವು ಪರೀಕ್ಷಾ ದೃಷ್ಟಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಾವು ಈಸಿಯಾಗಿರುತ್ತೆ ಬಿಟ್ಟು ಬಂದಿರ್ತೀವಿ. ಅಂಥ ಪ್ರಶ್ನೆಗಳನ್ನು ನಾನು ನಿಮ್ಮೊಂದಿಗೆ ವಿವರಿಸ್ತೀನಿ. ಹಾಗಾದರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ಮಾಡ್ತಿರೋ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಓದುವಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಮತ್ತು ಓದುವಂಥವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣ. ಹಾಗಾದರೆ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಯಾವುದು ಅಂತ ಹೇಳಿದ್ರೆ, ಭಾರತದಲ್ಲಿ ಅತ್ಯಂತ ಹೆಚ್ಚಾಗಿ ಈ ನ್ಯಾಚುರಲ್ ಗ್ಯಾಸನ್ನು ಉತ್ಪತ್ತಿ ಮಾಡ್ತಾರೆ. ಹಾಗಾದರೆ ಈ ನ್ಯಾಚುರಲ್ ಗ್ಯಾಸನ್ನು ಉತ್ಪತ್ತಿ ಮಾಡುವಂತಹ ಒಂದು ರಾಜ್ಯ ಯಾವುದು ಅತಿ ಹೆಚ್ಚು ಅಂತ ಹೇಳೋದಾದರೆ ಗುಜರಾತ್. ಯಾವ ರಾಜ್ಯ ಅಂತ ಹೇಳಿದ್ರೆ ಗುಜರಾತ್. ನೆಕ್ಸ್ಟ್ ಎರಡನೆಯದಾಗಿ ಬಂದುಬಿಟ್ಟು ಕಬ್ಬಿಣದ ಅದಿರಿನ ಜೊತೆ ಮ್ಯಾಂಗನೀಸನ್ನು ಉತ್ಪತ್ತಿ ಮ್ಯಾಂಗನೀಸನ್ನು ಸೇರಿಸ್ತಾರೆ. ಈ ಮ್ಯಾಂಗನೀಸನ್ನು ಸೇರಿಸಿ ಏನನ್ನು ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ, ಕಬ್ಬಿಣದ ಅದಿರಿನ ಜೊತೆ ಮ್ಯಾಂಗನೀಸನ್ನು ಸೇರಿಸಿ ಯಾವುದನ್ನು ಉತ್ಪಾದಿಸ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಸ್ಟೀಲ್ ಅನ್ನು ಉಪಯೋಗಿಸ್ತಾರೆ. ನೆಕ್ಸ್ಟ್ ಮೂರನೇ ಕ್ವಶನ್ ಬಂದುಬಿಟ್ಟು, ಕನ್ನಡ ಭಾಷೆಯ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಇದು ತುಂಬ ಸಲ ಎಕ್ಸಾಂಪಲ್ ಬಂದಿರೋದು. ವ್ಯಾಕರಣ ಗ್ರಂಥ ಕೇಳಿರೋದು ಕನ್ನಡದ ಮೊದಲ ಗ್ರಂಥ ಕೇಳಿಲ್ಲ, ಕನ್ನಡದ ವ್ಯಾಕರಣ ಗ್ರಂಥ, ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಯಾವುದು ಅಂತ ಹೇಳಿದ್ರೆ ಶಬ್ದಮಣಿ ದರ್ಪಣಂ. ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಬಂದುಬಿಟ್ಟು, ದೇಶದಲ್ಲಿ ಮೊದಲ ಬಾರಿಗೆ ಇ ಪೇಪರ್ಲೆಸ್ ಹೈಕೋರ್ಟ್ ಎಲ್ಲಿ ಅಂತ ಹೇಳಿದ್ರೆ, ರಾಜ್ಯ ಯಾವುದು ಅಂತ ಹೇಳಿದ್ರೆ ಹೈದರಾಬಾದ್ ಹೈಕೋರ್ಟ್. ಹಾಗಾದರೆ ನಮ್ಮ ಸಂವಿಧಾನ ಅತ್ಯಂತ ನಮ್ಮ ಪ್ರಪಂಚದ ಅತ್ಯಂತ ದೊಡ್ಡ ಸಂವಿಧಾನ, 395 ವಿಧಿಗಳನ್ನು ಒಳಗೊಂಡಿದೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೊಂದು ಕ್ವಶನ್ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನದಲ್ಲಿ ಒಂದು ವಿಧಿನ ಮಿನಿ ಸಂವಿಧಾನ ಅಂತ ಕರಿತೀವಿ. ಹಾಗಾದರೆ ಆ ಮಿನಿ ಸಂವಿಧಾನ ಯಾವುದು ಅಂತ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹಾಗಾದರೆ ಆ ಮಿನಿ ಸಂವಿಧಾನ ಯಾವುದು ಅಂತ ಹೇಳಿದ್ರೆ, 42ನೇ ವಿಧಿಯನ್ನು ನಾವು ಮಿನಿ ಸಂವಿಧಾನ ಅಂತ ಕರಿತೀವಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೊಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಯಾವುದು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು? ಈಗ ಕೇಳಿದಂತಹ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರವನ್ನು ನೀಡಿ ಅಂತ ಹೇಳ್ತಾ, ನನ್ನ ಹಲವು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಆದಂತಹ ಸ್ಪರ್ಧಾ ಭಾರತಿ ಕರ್ನಾಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ